नमस्कार वीक्षक तमेलू कूड़ा हेल्थ टिप्स इन कन्नड यूट्यूब चैनल के आत्मीयवाद स्वागत वीक्षक इवती वीडियो अणुबे सेवने नम आरोग्य मेले येल रीतियाद दुष्परिणाम आगतवे अगर वंदिष्टु माहितियन्नु कोडुत्तेवे। दयविट्टु ई वीडियोन कोनेवरेगू नोडि मत्तु आरोग्यक्के संबंधपट्ट माहितियन्नु प्रतिनिधित्व पडेदुकोळ्ळलु नीवु नम्म चानल अन्नु सब्स्क्राइब आगिल्ल अंद्रे मरियदे सब्स्क्राइब आगि। वीक्षकरे ई अणुबेगळल्ली हलवारु रीतियादंतह अणुबेगळिवे अदरल्लू ओंदु अणुबे तिन्नुवंतह अणुबे इद्दरे इन्नोंदु विषकारियादंतह अणुबेगळु इरुत्तदे। ಈ ವಿಷಕಾರಿ ಆಗಿರುವಂತಹ ಅಣುಬೆಗಳು ತಿನ್ನಲು ಯೋಗ್ಯವಾಗಿರುವುದಿಲ್ಲ। ಇಂತವುಗಳನ್ನು ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಹಾನಿಕಾರಕವಾಗಬಹುದು। ಪ್ರತಿನಿತ್ಯ ಮತ್ತು ನಿಯಮಿತವಾಗಿ ಯಾರು ಅಣುಬೆಗಳನ್ನು ಸೇವನೆ ಮಾಡುತ್ತಾ ಇರುತ್ತಾರೆ ಅಂತವರಿಗೆ ಯಾವ ಅಣುಬೆ ಚೆನ್ನಾಗಿರುತ್ತದೆ ಮತ್ತು ಯಾವುದು ತಿನ್ನಲು ಯೋಗ್ಯವಾಗಿರುತ್ತದೆ ಅಂತ ಗೊತ್ತಿರುತ್ತದೆ। ನೀವೇನಾದರೂ ಇದನ್ನು ಹೊಸದಾಗಿ ಸೇವನೆ ಮಾಡುತ್ತಾ ಇದ್ದರೆ ಅಥವಾ ಎಲ್ಲಾದರೂ ಬೆಳೆದಿದ್ದರೆ ಇದನ್ನು ಕಿತ್ತುಕೊಂಡು ಬಂದು ಮನೆಗೆ ಪಲ್ಯ ಮಾಡಿ ಮುಖಾಂತರ ಸೇವನೆ ಮಾಡುತ್ತಾ ಇದ್ದರೆ ಬಹಳ ಎಚ್ಚರಿಕೆಯಿಂದ ಸೇವನೆ ಮಾಡಬೇಕು। ಮತ್ತು ಇದನ್ನು ಮಾರುಕಟ್ಟೆಗೆ ಹೋಗಿ ಕೂಡ ನೀವು ತೆಗೆದುಕೊಳ್ಳುತ್ತಾ ಇದ್ದರೆ ಯಾರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇರುತ್ತದೆ ಅಂತವರನ್ನು ಕರೆಕೊಂಡು ಹೋಗಿ ಇದು ತಿನ್ನಲು ಯೋಗ್ಯವಾಗಿದೆಯಾ ಅಥವಾ ಇಲ್ಲ ಅಂತ ತಿಳಿದುಕೊಂಡು ಇದನ್ನು ತೆಗೆದುಕೊಳ್ಳುವುದು ಒಳ್ಳೆಯದು। ಇನ್ನು ಈ ಅಣುಬೆಗಳಲ್ಲಿ ವಿಟಮಿನ್ ಬಿ ವಿಟಮಿನ್ ಡಿ ಮತ್ತು ಇನ್ನು ಹಲವಾರು ರೀತಿಯಾದಂತಹ ಪೌಷ್ಟಿಕಾಂಶಗಳಿದ್ದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನ ಆಗಿದ್ರೂ ಕೂಡ ಇದನ್ನು ಅತಿಯಾಗಿ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ದೊಡ್ಡ ಹಾನಿ ಉಂಟಾಗಬಹುದು। ಅದರಲ್ಲೂ ಯಾರಿಗೆ ಅಲರ್ಜಿ ಅಂತಹ ಸಮಸ್ಯೆ ಇರುತ್ತದೆ ಮತ್ತು ಚರ್ಮದ ಅಲರ್ಜಿಗಳು ಇರುತ್ತದೆ ಅವರು ಅತಿಯಾಗಿ ಸೇವನೆ ಮಾಡೋದರಿಂದ ಅಲರ್ಜಿ ಜಾಸ್ತಿ ಆಗಬಹುದು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ಕೂಡ ಹೆಚ್ಚಾಗಬಹುದು। ಹಾಗಾಗಿ ಯಾರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತದೆ ಮತ್ತು ಅಲರ್ಜಿ ಅಂತಹ ಸಮಸ್ಯೆ ಇರುತ್ತದೆ ಅವರು ಇದನ್ನು ಅತಿಯಾಗಿ ಸೇವನೆ ಮಾಡಬಾರದು। ಇದಷ್ಟೇ ಅಲ್ಲದೆ ಇದನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ನಿಮಗೆ ಹೊಟ್ಟೆ ನೋವು ಕೂಡ ಬರಬಹುದು। ಹೌದು, ಅಣುಬೆಗಳನ್ನು ಅತಿಯಾಗಿ ಸೇವನೆ ಮಾಡೋದರಿಂದ ಹೊಟ್ಟೆಗೆ ತೊಂದರೆ ಕೂಡ ಉಂಟಾಗಬಹುದು। ಇದರಿಂದ ನಿಮಗೆ ಅತಿಸಾರ ವಾಕರಿಕೆ ಮತ್ತು ವಾಂತಿ ಕೂಡ ಉಂಟಾಗಬಹುದು। ಹಾಗಾಗಿ ಇದನ್ನು ಅತಿಯಾಗಿ ಸೇವನೆ ಮಾಡುವುದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ। ಮತ್ತು ಯಾರು ಅತಿಯಾಗಿ ಈ ಅಣುಬೆಗಳನ್ನು ಸೇವನೆ ಮಾಡುತ್ತಾರೆ ಅವರಿಗೆ ಶಕ್ತಿಯ ಮಟ್ಟ ಕಡಿಮೆ ಆಗುತ್ತದೆ ಮತ್ತು ಆಲಸ್ಯ ಮತ್ತು ದಣಿವು ಕೂಡ ಹೆಚ್ಚಾಗುತ್ತದೆ। ನೀವೇನಾದರೂ ಅತಿಯಾಗಿ ಈ ಅಣುಬೆಗಳನ್ನು ಸೇವನೆ ಮಾಡುತ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಕೆಲಸ ಮಾಡಲು ಕೂಡ ಇಷ್ಟ ಆಗುವುದಿಲ್ಲ ಮತ್ತು ಆಲಸ್ಯ ಕೂಡ ಜಾಸ್ತಿ ಆಗಿರುತ್ತದೆ। ಹಾಗಾಗಿ ಈ ಅಣುಬೆಗಳನ್ನು ಅತಿಯಾಗಿ ಸೇವನೆ ಮಾಡಲು ಹೋಗಬೇಡಿ। ಯಾವುದೇ ಒಂದು ಆಹಾರವು ಕೂಡ ಅತಿಯಾಗಿ ಸೇವನೆ ಮಾಡಿದರೆ ಅದು ನಿಮಗೆ ವಿಷಕಾರಿ ಆಗಬಹುದು ಮತ್ತು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಕೂಡ ಉಂಟಾಗಬಹುದು। ಅಣುಬೆಗಳನ್ನು ತಿನ್ನಿ, ಆದರೆ ಅದು ಹಿತಮಿತವಾಗಿರಲಿ, ಆಗ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಪೌಷ್ಟಿಕಾಂಶಗಳು ಸಿಗುತ್ತದೆ। ಮತ್ತು ಅಣುಬೆಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ, ಯಾವ ಅಣುಬೆಯನ್ನು ತಿನ್ನಲು ಯೋಗ್ಯವಾಗಿದೆ ಅಂತ ತಿಳಿದುಕೊಂಡ ನಂತರವೇ ಇದನ್ನು ಸೇವನೆ ಮಾಡಲು ಸೂಕ್ತ। ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ। ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।